ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹಿಂದೂ ಅನಾಲಿಸಿಸಲ್ಲಿ ನಾವೇನಂದರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅದರ್ವೈಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಏನಿದೆ ನೋಡಿರಿ, ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಸ್ಟ್ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ ನಾನು ತೊಗೊಂಬಂದಿದ್ದು ಏನಂದರೆ ಸುಪ್ರೀಂ ಕೋರ್ಟ್ ಫ್ರೀಜಸ್ ಪೆರಾರಿ ವಲ್ಲನ್ ಅಂತ. ಸೊ ನೋಡಿರಿ, ಈ ಪೆರಾರಿ ವಲ್ಲನ್ ಅನ್ನೋರು ಯಾರಪ್ಪ ಅಂದರೆ ಇವರು ರಾಜೀವ್ ಗಾಂಧಿ ಹಂತಕರು. ಅಂದರೆ ರಾಜೀವ್ ಗಾಂಧಿನ ಏನು 1991 ಕೊಲೆ ಮಾಡಿದ್ರಲ್ಲ, ಸೊ ರಾಜೀವ್ ಗಾಂಧಿಯವ್ರನ್ನ ಏನು 1991 ಕೊಲೆ ಮಾಡಿದ್ರಲ್ಲ, ಆ ಕೊಲೆಯಲ್ಲಿ ಭಾಗಿಯಾದಂಥ ಒಬ್ಬ ಆರೋಪಿ. ಯಾವಾಗ ಮಾಡಿದ್ರು 1991 ಇವ್ರದ್ದೊಂದು ಬ್ಯಾಚ್ ಇತ್ತು. ಅದರಲ್ಲಿ ಉಳಿದವ್ರು ಯಾರಪ್ಪ ಅಂದರೆ ಪೆರಾರಿ ವೆಲ್ಲನ್ ಅನ್ನೋರು ಮಾತ್ರ ಒಬ್ರು ಉಳ್ಕೊಂಡಿದ್ದಾರೆ. ಉಳಿದಂಥವರೆಲ್ಲ ಆಲ್ರೆಡಿ ಏನಂದರೆ ತೀರೋಗಿದ್ದಾರೆ. ಸೊ ಇಲ್ಲೇನಾಗಿದೆ ನೋಡಿರಿ, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ನಿನ್ನೆ ಏನಂತ ಜಜ್ಮೆಂಟ್ ಕೊಟ್ಟಿದೆ ಅಂದರೆ, ಈ ಪೆರಾರಿ ವಲ್ಲನ್ ಇದಾರಲ್ಲ ಇವ್ರಿಗೆ ಏನು ಮಾಡಿದಾರಪ್ಪ ಅಂದರೆ ಖುಲಾಸೆ ಮಾಡಿದ್ದಾರೆ. ಅಂದರೆ ಇವ್ರ ಮೇಲೆ ಕೇಸಸ್ ಇತ್ತು, ಅದನ್ನೇನು ಮಾಡಿದಾರಪ್ಪ ಅಂದರೆ ಖುಲಾಸೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಏನು ಡಿಬೇಟ್ ಇತ್ತು ಅಂತಂದರೆ, ಸೊ ನೋಡಿರಿ ಇಲ್ಲಿ ಡಿಬೇಟ್ ಬಂದುಬಿಟ್ಟು ಯಾರ ಮಧ್ಯೆ ಇತ್ತಪ್ಪ ಅಂದರೆ ತಮಿಳ್ನಾಡು ಗೌರ್ಮೆಂಟ್ ಮತ್ತು ಭಾರತದ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯೆ ಇತ್ತು. ಏನು ಡಿಬೇಟ್ ಅಂದರೆ, ಈಗ ನೋಡಿರಿ ತಮಿಳ್ನಾಡು ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅಂದರೆ, ಅಥವಾ ತಮಿಳ್ನಾಡಿನ ಒಂದು ಸಭೆ ಅಥವಾ ವಿಧಾನಸಭೆ ಏನು ಮಾಡಿತ್ತು ಅಂದರೆ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿತ್ತು. ಪಾಸ್ ಮಾಡಿ ಏನಂದರೆ, ಈ ಗವರ್ನರಿಗೆ ಒಂದು ಏನಪ್ಪ ಅಂದರೆ ಪೆಟಿಷನನ್ನು ಫೈಲ್ ಮಾಡಿದ್ರು. ಏನಂತ ಪೆಟಿಷನ್ ಅಂದರೆ, ಈ ಪೆರಾರಿ ವೆಲ್ಲನ್ ಇದ್ದಾರಲ್ಲ ಇವ್ರದ್ದು ಏನಪ್ಪ ಅಂದರೆ ಲೈಫ್ ಸೆಂಟೆನ್ಸ್ನ ನೀವು ಕಡಿಮೆ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ಸೊ ಗವರ್ನರ್ ಯಾವ ಆರ್ಟಿಕಲಲ್ಲಿ ಅದನ್ನು ಎಕ್ಸಸೈಸ್ ಮಾಡ್ತಾರೆ ಅಥವಾ ರೂಪಿಸ್ತಾರೆ ಅಂದರೆ, ಆರ್ಟಿಕಲ್ 161 ಅವ್ರಿಗೆ ಏನಪ್ಪ ಅಂದರೆ ಒಬ್ಬರಿಗೆ ಪಾರ್ಡನ್ ಮಾಡೋದಂದರೆ ಕ್ಷಮಾಪಣೆ ಮಾಡುವಂಥ ಶಕ್ತಿ ಇರುತ್ತೆ. ಸೊ ನೋಡಿರಿ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಯಾವ ವಿಧಿಯ ಒಳಗಡೆ ಗವರ್ನರಿಗೆ ಅಥವಾ ರಾಜ್ಯಪಾಲರಿಗೆ ಈ ಕ್ಷಮಾಪಣೆ ಮಾಡುವ ಅಧಿಕಾರವಿದೆ ಅಂದರೆ ವಿಧಿ 161 ಅಡಿಯಲ್ಲಿ ಅವ್ರಿಗೇನಪ್ಪ ಅಂದರೆ ಈ ಕ್ಷಮಾಪಣೆ ಮಾಡುವಂಥ ಅಧಿಕಾರ ಇದೆ. ಸೊ ಇಲ್ಲಿ ಡಿಬೇಟ್ ಏನಾಗಿತ್ತು ಅಂದರೆ, 2 ವರ್ಷದ ಹಿಂದೆ 2019 ಇವ್ರು ಏನಪ್ಪ ಅಂದರೆ ಅಂಥದ್ದೊಂದು ಏನಪ್ಪ ಅಂದರೆ ರೆಸೊಲ್ಯೂಷನ್ನ ಪಾಸ್ ಮಾಡಿ ಗವರ್ನರ್ಗೆ ಕಳಿಸಿದ್ರು. ಬಟ್ ಗವರ್ನರ್ ಏನು ಮಾಡಿದ್ರು ಅಂದರೆ ಅದನ್ನು ಯಾವುದೇ ಥರನಾದಂಥ ರೆಸ್ಪಾನ್ಸು ಮಾಡಲಿಲ್ಲ. ಅವರು ಫಸ್ಟ್ ಆಫ್ ಆಲ್ ಪ್ರೆಸಿಡೆಂಟಿಗೆ ಫಾರ್ವರ್ಡ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಆಮೇಲೆ ಏನು ಅವರು ಆ್ಯಕ್ಷನ್ ತೊಗೋತಾರಲ್ಲ ಅದನ್ನು ಕೂಡ ಅವರು ತೊಗೊಳ್ಳಿಲ್ಲ. ಸೊ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ವಾದ ಮಾಡಿದ್ರು ಅಂದರೆ, ಅವರು ಗವರ್ನರು ಏನಿದಾರಲ್ಲ ಅದನ್ನು ಕನ್ಸಿಡರ್ ಮಾಡಿ ಪ್ರೆಸಿಡೆಂಟಿಗೆ ಕಳ್ಸೋಕ್ಕೆ ಟೈಮ್ ತೊಗೊಂಡಿದ್ದಾರೆ ಅಂತ ಹೇಳಿದರು. ಬಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ನೋಡಿರಿ, ನೀವು ಕನ್ಸಿಡರ್ ಮಾಡಿ ಪ್ರೆಸಿಡೆಂಟಿಗೆ ಕಳ್ಸೋಕ್ಕೆ ಟೈಮ್ ಬೇಕಂದರೆ ಎಷ್ಟು ಟೈಮ್ ಬೇಕು? ಅವರು ವಿತಿನ್ ವೀಕ್ ಅಥವಾ ವಿತಿನ್ 15 ಒಳಗೆ ಮಾಡಿದರೆ ಅದನ್ನೇನಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ, ಅವರು ಕನ್ಸಿಡರ್ ಮಾಡಿ ಅದನ್ನು ಪ್ರೆಸಿಡೆಂಟಿಗೆ ಫಾರ್ವರ್ಡ್ ಮಾಡಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದರ್ವೈಸ್ ಅವರು 2 ವರ್ಷದ ಗಂಟಲೇ ಅವ್ರ ಕಡೆನೇ ಇಟ್ಕೊಂಡಿದ್ದಾರೆ ಅಂದರೆ ಅದನ್ನು ನಾವು ಅದನ್ನು ಯಾವುದೇ ಥರನಾದಂಥ ಆ್ಯಕ್ಷನ್ ಅಂತ ತಿಳ್ಕೊಳ್ಳಲ್ಲ. ಯಾಕಂದರೆ 2 ವರ್ಷ ಒಂದು ಕ್ಷಮಾಪಣೆ ಪತ್ರವನ್ನು ನಿಮಗೆ ಫಾರ್ವರ್ಡ್ ಮಾಡೋಕ್ಕೆ ಟೈಮ್ ಬೇಕಾ ಅಂತ ಅವರು ಕ್ವಶನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ವಾದ ಮಾಡಿದರು. ಏನಂತ ವಾದ ಮಾಡಿದ್ರು ಅಂದರೆ, ಈ ಥರ ಏನಪ್ಪ ಅಂದರೆ ಯಾವುದು IPC ಸೆಕ್ಷನ್ 302. ಸೊ ನೋಡಿರಿ ಸೆಕ್ಷನ್ ನೆನ್ಪಿಟ್ಕೊರಿ, IPC ಸೆಕ್ಷನ್ 302 ವಿಧಿಯಲ್ಲಿ ಏನು ಬರುತ್ತಂದರೆ, ಮರ್ಡರ್ ಕನ್ವಿಕ್ಟ್ಸ್ ಇರ್ತಾರಲ್ಲ ಅವ್ರಿಗೆ ಅವ್ರನ್ನ ಕ್ಷಮಾಪಣೆ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂದರೆ ಪ್ರೆಸಿಡೆಂಟಿಗೆ ಮಾತ್ರ ಇದೆ, ರಾಷ್ಟ್ರಪತಿಗೆ ಮಾತ್ರ ಇದೆ ಅಂತ ಅವರು ಹೇಳಿದರು. ಇದಕ್ಕೆ ಸುಪ್ರೀಂ ಕೋರ್ಟ್ ಅವರು ಉತ್ತರ ಕೊಟ್ಟಿದ್ದಾರೆ. ಹಾಗಾದರೆ ಗವರ್ನರ್ಗೆ 161 ಆರ್ಟಿಕಲ್ ಅಂಡಿಯಲ್ಲಿ ಏನಪ್ಪ ಅಂದರೆ ಈ ಥರ ಕ್ಷಮಾಪಣೆ ಮಾಡುವ ಅಧಿಕಾರ ಇದೆಯಲ್ಲ, ಈ 75 ವರ್ಷದಿಂದ ಇವರೇನು ಮಾಡ್ಕೊಂಬಂದಿದ್ದಾರಲ್ಲ 75 ವರ್ಷದಿಂದ, ಅದನ್ನೆಲ್ಲ ನೀವೇನು ಮಾಡ್ತೀರಿ? ಯಾಕೆಂದರೆ ನೀವು ಇವಾಗ ಏನು ಹೇಳ್ತಿದ್ರಿ ಅಂದರೆ, ಈ ಕೊಲೆ ಮಾಡಿದಂಥವ್ರು ಅಥವಾ ಮರ್ಡರ್ ಮಾಡಿದಂಥವ್ರು IPC ಸೆಕ್ಷನ್ 302 ಇಂಥವ್ರಿಗೆ ಕ್ಷಮಾಪಣೆ ಯಾರಿಗಿದೆ ಅಂದರೆ ಬರೀ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ ಅಂತ ಹೇಳ್ತಿದ್ರಿ. ಬಟ್ ರಾಜ್ಯಪಾಲರದೇನು? ಯಾಕಂದರೆ 75 ವರ್ಷದಿಂದ ಅವ್ರು ಕ್ಷಮಾಪಣೆ ಮಾಡ್ಕೊಂಬಂದಿದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ದಾರೆ. ಸೊ ಅವಾಗ ಅವರು ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟ್ ಸುಮ್ಮನಾಗಿದೆ. ಸೊ ನೋಡಿರಿ ಅದಕ್ಕೆ ಕೋರ್ಟ್ ಏನು ಮಾಡಿದೆಯಪ್ಪ ಅಂದರೆ, ಆರ್ಟಿಕಲ್ 142 ತನ್ನ ಎಕ್ಸ್ಟ್ರಾ ಜುಡಿಷಿಯಲ್ ಪವರ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡಿದೆ ಅಂದರೆ, ಇದು ಯಾರಿಗಪ್ಪ ಅಂದರೆ ಪೆರಾರಿ ವೆಲ್ಲನ್ ಅವ್ರಿಗೆ ಏನು ಮಾಡಿದೆ ಅಂದರೆ ಕೇಸ್ನ ಖುಲಾಸೆ ಮಾಡಿದ್ದಾರೆ. ಸೊ ನೋಡಿರಿ ಇಲ್ಲಿ ಸಮ್ ಆಫ್ ದ ಇವೆಂಟ್ಸ್ ಕೊಟ್ಟಿದ್ದಾರೆ. ಏನು ಇವೆಂಟ್ಸ್ ನೋಡಿರಿ, June 11, 1991 ಅಂದರೆ ಏನು ಮಾಡಿದ್ರಂದರೆ, CBI 19 ವರ್ಷದ ಪೆರಾರಿ ವೆಲ್ಲನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಟಾಡಾ ಕೋರ್ಟ್ ಅವರಿಗೆ ಏನು ಮಾಡುತ್ತಂದರೆ ಡೆತ್ ಸೆಂಟೆನ್ಸನ್ನು ಕಳಿಸುತ್ತೆ. ಯಾವಾಗ ಜನವರಿ 28, 1998 ಅವ್ರಿಗೆ ಏನು ಮಾಡುತ್ತಂದರೆ ಡೆತ್ ಸೆಂಟೆನ್ಸನ್ನು ಕೊಡುತ್ತೆ. ಅದೇ August 26, 2011 ಅವ್ರಿಗೇನು ಮಾಡ್ತಾರೆ ಅಂದರೆ, ಈ ಡೆತ್ ಸೆಂಟೆನ್ಸನ್ನು ಕಮ್ಮಿ ಮಾಡಿ ಅವ್ರನ್ನೇನು ಮಾಡ್ತಾರೆ ಅಂದರೆ ಲೈಫ್ ಇಂಪ್ರಿಸನ್ಮೆಂಟ್ ಮಾಡ್ತಾರೆ. ಅದಾದಮೇಲೆ ಏನು ಮಾಡುತ್ತಂದರೆ, 2014 ತಮಿಳ್ನಾಡು ಕ್ಯಾಬಿನೆಟ್ ಏನು ಮಾಡುತ್ತಪ್ಪ ಅಂದರೆ, ಇಮಿಡಿಯೇಟ್ಲಿ ರಿಲೀಸ್ ಮಾಡಿರಿ ಯಾರನ್ನಂದರೆ, ಸಂತಾನ್ ಮುರುಗನ್, ಪೆರಾರಿ ವಲ್ಲನ್, ನಳಿನಿ ರಾಬರ್ಟ್ ಅನ್ನು, ರಾಬರ್ಟ್ ಪಯಾಸ್, ಜಯಕುಮಾರ್ ಮತ್ತು ರವಿಚಂದ್ರನ್ ಅಂತ ಹೇಳುತ್ತೆ. ಅಕ್ಟೋಬರ್ ಡಿಸೆಂಬರ್ 2, 2015
ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸೆಂಟ್ರಿಗೆ ನೀವು ಡಿಸೈಡ್ ಮಾಡಿರಿ ಈ ಕನ್ವಿಕ್ಟ್ಸ್ ನಿಧಾರನ ಇವ್ರನ್ನ ರಿಲೀಸ್ ಮಾಡಬೇಕಾ ಅಥವಾ ಬೇಡ ಅಂತ ನೀವು ಡಿಸೈಡ್ ಮಾಡಿರಿ ಅಂತ ಹೇಳಿದರು. ಅದಾದಮೇಲೆ ನೋಡಿರಿ, ಅದಾದಮೇಲೆ ಏನಾಗುತ್ತಂದರೆ ನೆಕ್ಸ್ಟ್ 2018 ಏನು ಮಾಡ್ತಾರಂದರೆ ಈ 3 ಜಡ್ಜ್ ಬೆಂಚ್ ಇದೆಯಲ್ಲ ಅವ್ರೇನು ಮಾಡ್ತಾರಂದರೆ ಸೆಂಟರ್ಗೆ 3 ತಿಂಗಳ ಅವಕಾಶ ಕೊಡುತ್ತೆ ರಿಲೀಸ್ ಬಗ್ಗೆ. ಸೆಂಟರ್ ಏನು ಮಾಡುತ್ತಪ್ಪ ಅಂದರೆ TN ಗೌರ್ಮೆಂಟ್ ಅಥವಾ ತಮಿಳ್ನಾಡು ಗೌರ್ಮೆಂಟ್ ರಿಕ್ವೆಸ್ಟ್ ಇರುತ್ತಲ್ಲ ಅದನ್ನು ರಿಕ್ವೆಸ್ಟ್ ರಿಜೆಕ್ಟ್ ಮಾಡುತ್ತೆ. ಅದಾದಮೇಲೆ ತಮಿಳ್ನಾಡು ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಗವರ್ನರ್ಗೆ ರಿಲೀಸ್ ಮಾಡೋಕ್ಕೆ ಒಂದು ಅವಕಾಶ ಅಥವಾ ಕ್ಷಮಾಪಣೆ ಪತ್ರವನ್ನು ಕಳಿಸ್ತಾರೆ. ಅದಾದಮೇಲೆ ಗವರ್ನರ್ ಯಾವುದೇ ಥರನಾದಂಥ ಆ್ಯಕ್ಷನ್ ತೊಗೊಳ್ಳಲ್ಲ. 2018 ಕಳಿಸಿದ್ರು ಕೂಡ ಯಾವುದೇ ಥರನಾದಂಥ ಆ್ಯಕ್ಷನ್ ತೊಗೊಳ್ಳಲ್ಲ. ಲಾಸ್ಟಿಗೆ ಸುಪ್ರೀಂ ಕೋರ್ಟ್ ಅವ್ರು ಏನು ಮಾಡ್ತಾರಂದರೆ ನಿನ್ನೆ ಅಂದರೆ 18 May ಏನು ಮಾಡ್ತಾರಂದರೆ ಈ ಪೆರಾರಿ ವೆಲ್ಲನ್ ಇದಾರಲ್ಲ ಅವ್ರನ್ನ ಏನು ಮಾಡ್ತಾರಪ್ಪ ಅಂದರೆ ರಿಲೀಸ್ ಮಾಡ್ತಾರೆ. ಸೊ ನೋಡಿರಿ, ಅವರು 30 ಏನು ಮಾಡಿದ್ರಪ್ಪ ಅಂದರೆ ಜೈಲಲ್ಲಿ ಕಳೆದಿದ್ರು, ಈಗ ಅವರು ಬೇಲ್ ಮೇಲಿದ್ದರು, ಅವ್ರನ್ನ ಏನು ಮಾಡಿದ್ರಂದರೆ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಆರ್ಟಿಕಲ್ 161 ಆಮೇಲೆ ಆರ್ಟಿಕಲ್ 142. ಆರ್ಟಿಕಲ್ 142 ಯಾರಿಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಎಕ್ಸ್ಟ್ರಾ ಜುಡಿಷಿಯಲ್ ಪವರ್ ಯೂಸ್ ಮಾಡಿ ಏನು ಮಾಡಿದ್ರಂದರೆ ಪೆರಾರಿ ವೆಲ್ಲನ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಆರ್ಟಿಕಲ್ 161 ಬಂದುಬಿಟ್ಟು ಏನಪ್ಪ ಅಂದರೆ ಈ ಗವರ್ನರ್ ಅವರಿಗೆ ಏನು ಅವಕಾಶ ಇದೆ ಅಂದರೆ ಪಾರ್ಡನಿಂಗ್ ಅಂದರೆ ಕ್ಷಮಾಪಣೆ ಮಾಡುವ ಅಧಿಕಾರ ಇದೆ ಅಂತ ಹೇಳುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ನಮ್ಮದು ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಡಿಸ್ಕಷನ್ ಇದೆ ತಂಗಿದ್ದು ದ ಕನ್ಫ್ಯೂಷನ್ಸ್ ಓವರ್ ದ ಸ್ಟೇಟಸ್ ಆಫ್ ಅಸ್ಸಾಂ NRC ಅಂತೇಳಿ. ಸೊ ನೋಡಿರಿ, ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ, ಸೊ ನಿಮಗೆ ಗೊತ್ತು NRC ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ ಇದೆಯಲ್ಲ, ಇದನ್ನು ಎಕ್ಸ್ಕ್ಲೂಸಿವ್ ಎಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ ಅಂದರೆ ಅಸ್ಸಾಮಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಇದು ಆಲ್ ಓವರ್ ಇಂಡಿಯಾ ಅಪ್ಡೇಟ್ ಮಾಡಬೇಕಿತ್ತು, ಬಟ್ ಈಗ ಪ್ರೈಮರಿ ಹಂತದಲ್ಲಿ ಅಥವಾ ಫಸ್ಟ್ ಎಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ ಅಂದರೆ ಅಸ್ಸಾಮಲ್ಲಿ ಇದನ್ನು ಅಪ್ಡೇಟ್ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ನೋಡಿರಿ, ಒಂದೇನಪ್ಪ ಅಂದರೆ ಕೇಸ್ ಬಂದಿದೆ, ಅದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲೇನಂದರೆ 100 ಫಾರಿನ್ ಟ್ರಿಬ್ಯುನಲ್ಸ್ ಇದ್ದಾವೆ. ಇಲ್ಲೇನಾಗಿದೆ ಅಂದರೆ ಈ ನ್ಯಾಷನಲ್ ಕೋಆರ್ಡಿನೇಟರ್ ಇರ್ತಾರಲ್ಲ, ಸ್ಟೇಟ್ ಕೋಆರ್ಡಿನೇಟರ್, ಅವ್ರು ಏನು ಮಾಡಿದ್ರು ಅಂದರೆ ಈ ಫಾರಿನ್ ಟ್ರಿಬ್ಯುನಲ್ಸ್ಗೆ ಈ ಫಾರಿನ್ ಟ್ರಿಬ್ಯುನಲ್ಸ್ ಅವರು ಏನಂದರೆ ಸ್ಟೇಟ್ ಕೋಆರ್ಡಿನೇಟರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆದು ಏನು ಹೇಳಿದ್ರು ಅಂದರೆ, ನೀವು ನಾವು ಈ ಥರ ಏನು ಟ್ರಿಬ್ಯುನಲ್ಸ್ ಮಾಡಿಕೊಂಡು ಅಥವಾ ಟ್ರಿಬ್ಯುನಲ್ಸ್ ಮಾಡ್ಕೊಂಡು ಏನು ಕಾನೂನುಗಳನ್ನು ಮಾಡ್ತಿದ್ವಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ತಿದ್ವಿ ಅಲ್ಲಿ ನೀವು ಇಂಟ್ರಪ್ಟ್ ಮಾಡಬೇಡಿ ಅಂದರೆ ಅಲ್ಲಿ ನೀವು ಮಧ್ಯೆ ಮಧ್ಯೆ ತಲೆ ಹಾಕಬೇಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಏನಿದು ವಿಷಯ ಅಂತ ನೋಡ್ಕೊಂಬರೋಣ. ಸೊ ನೋಡಿರಿ, NRC ಅಂದರೆ ಏನಂದರೆ, ಸೊ NRC ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ 1951 ಸ್ಟಾರ್ಟ್ ಆಯಿತು. 1951 ಏನು ಮಾಡಿದ್ರು ಅಂದರೆ ಈ ಸೆನ್ಸಸ್ಶಿಪ್ ಇದೆಯಲ್ಲ ಅದನ್ನು ಏನು ಮಾಡೋದಂದರೆ NRC ಟ್ರಾನ್ಸ್ಫರ್ ಮಾಡೋದು. NRC ಅಂದರೆ ನ್ಯಾಷನಲ್ ರಿಜಿಸ್ಟರ್ಸ್ ಫಾರ್ ಸಿಟಿಜನ್ಸ್ ಅಂತ. ಸೊ ನೋಡಿರಿ, NRC ಫುಲ್ ಫಾರ್ಮ್ ಬಂದ್ಬಿಟ್ಟು ಏನಿದೆ ಅಂದರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಅಂತ. ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು NRC ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಅಂತ. ಸೊ ಇದಾದಮೇಲೆ ಏನು ಮಾಡಿದ್ರು ಅಂದರೆ ಎಲ್ಲ ಕಡೆಯೂ ಇದನ್ನು ಅಪ್ಡೇಟ್ ಮಾಡಬೇಕಂತಿತ್ತು ಎಲ್ಲ ಆಲ್ ಓವರ್ ದ ಇಂಡಿಯಾ. ಬಟ್ ಏನಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಏನಾಯ್ತು ಅಂದರೆ ಅಸ್ಸಾಮಲ್ಲೇ ಆಯಿತು. ಸೊ ಯಾಕೆ ಅಸ್ಸಾಮಲ್ಲಿ ಆಯಿತು ಅಂದರೆ ನಿಮಗೊಂದು ಕನ್ಫ್ಯೂಷನ್ಸ್ ಇರ್ಬೋದು. ಸೊ ನೋಡಿರಿ, ಫಸ್ಟ್ ಏನಂದರೆ ಈ ನಾರ್ತ್ ಈಸ್ಟರ್ನ್ ರೀಜನ್ ಇದೆಯಲ್ಲ, ಈಶಾನ್ಯ ರಾಜ್ಯಗಳು, ಎಲ್ಲ ರಾಜ್ಯಗಳು ಏನಾಗಿತ್ತಪ್ಪ ಅಂದರೆ ಒಂದೇ ರಾಜ್ಯ ಆಗಿತ್ತು. ಯಾವುದಂದರೆ ಈಶಾನ್ಯ ರಾಜ್ಯಗಳೆಲ್ಲ ಕೂಡಿ ಒಂದೇ ರಾಜ್ಯ ಆಗಿತ್ತು, ಅದು ಯಾವುದಂದರೆ ಅಸ್ಸಾಂ ರಾಜ್ಯ ಆಗಿತ್ತು. ಹಾಗಾಗಿ ಏನಾಗಿತ್ತು ಅಂದರೆ ಅಲ್ಲಿ ಅವಾಗವಾಗ ಎಥ್ನಿಕ್ ಟ್ರೈಬ್ಸ್ ಜಾಸ್ತಿ ಇರೋದ್ರಿಂದ, ಬುಡಕಟ್ಟು ಜನಾಂಗದವ್ರು ಜಾಸ್ತಿ ಇರೋದ್ರಿಂದ ಅವ್ರ ಮಧ್ಯದಲ್ಲಿ ಜಗಳ ಆಗಿತ್ತು. ಅದಕ್ಕೋಸ್ಕರ ಏನಪ್ಪ ಅಂದರೆ ಈ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ ಇದೆಯಲ್ಲ, ಇನ್ನು ಫಸ್ಟ್ ಎಲ್ಲಿ ಅಪ್ಡೇಟ್ ಮಾಡೋಣಂದರೆ ಅಸ್ಸಾಮಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದರು. ಯಾಕಂತ ಹೇಳಿದೆ, ಅಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳಿರೋದ್ರಿಂದ ಕರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಏನಪ್ಪ ಅಂದರೆ ಫಸ್ಟು ಅಸ್ಸಾಮಿಗೆ ತೊಗೊಂಬಂದರು. ಅದಾದಮೇಲೆ ವಿಲೇಜ್ ಲೆವೆಲಿಗೆ ಇದನ್ನೇನಂದರೆ ಸ್ಟಾರ್ಟ್ ಮಾಡಿದರು. ಯಾರ್ಯಾರು ಯಾವ್ಯಾವ ಪ್ರಾಪರ್ ವಿಲೇಜಲ್ಲಿದ್ದಾರೆ ಅಂದರೆ, ಈಗ ಬುಡಕಟ್ಟು ಜನಾಂಗದವ್ರು ನೋಡಿರಿ ಏನಿರ್ತಾರಂದರೆ, ಈ ಗುಡ್ಡಗಾಡು ಪ್ರದೇಶಗಳಿರೋದ್ರಿಂದ ಇವತ್ತು ಇಲ್ಲಿದ್ದವರು ನಾಳೆ ಇನ್ನೊಂದು ಕಡೆ ಇರ್ಬೋದು. ಹಾಗಾಗಿ ಅವ್ರ ಮಧ್ಯೆ ಜಗಳಗಳು ಬರೋದ್ರಿಂದ ಅದನ್ನೇನು ಮಾಡಿದ್ರು ಅಂದರೆ ಹಳ್ಳಿ ಲೆವೆಲಿಗೆ ತೊಗೊಂಬಂದರು. ಸೊ ಆ ಹಳ್ಳಿ ಏರಿಯಾದಲ್ಲಿ ಯಾರ್ಯಾರು ಬರ್ತಾರೆ ಒಂದ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಅವ್ರು ಏನಾದರೂ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಮೈಗ್ರೇಟ್ ಆದರೂ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ. ಇದಾದಮೇಲೆ ಇದು ಯಾವಾಗ ಇಂಟೆನ್ಸ್ ಆಯಿತಪ್ಪ ಅಂದರೆ, ನಿಮಗೆ ಗೊತ್ತಿದೆ ಈ ಅಸ್ಸಾಮಲ್ಲಿ ಏನಂದರೆ ಈಗ ಏನು ಫಸ್ಟ್ ರೆಸಿಡೆಂಟ್ಸ್ ಇದ್ದಾರೆ ಅಂದರೆ ಆ ಸ್ಟೇಟಿನ ಅಥವಾ ಆ ರಾಜ್ಯದ ಏನು ಜನತೆ ಇದಾರಲ್ಲ ಅದಕ್ಕಿಂತ ಜಾಸ್ತಿ ಯಾರಿದ್ದಾರಪ್ಪ ಅಂದರೆ ಹೊರದೇಶದಿಂದ ಬಂದಂಥ ಈ ವಲಸಿಗರಿದ್ದಾರೆ. ಸೊ ನಿಮಗೆ ಗೊತ್ತು 1971 ಏನಾಯ್ತಪ್ಪ ಅಂದರೆ ಬಾಂಗ್ಲಾದೇಶ್ ವಾರ ಆಯಿತು. ಸೊ ನೋಡಿರಿ, 1971 ಇಂಡಿಯಾ ಪಾಕಿಸ್ತಾನ್ ವಾರ ಆಗುತ್ತೆ. ಇಂಡಿಯಾ ಪಾಕಿಸ್ತಾನ್ ವಾರ ಆದಾಗ ನಾವೇನು ಮಾಡ್ತೀವಿ ಅಂದರೆ ಬಾಂಗ್ಲಾದೇಶನ ಲಿಬ್ರೇಟ್ ಮಾಡ್ತೀವಿ, ಬಾಂಗ್ಲಾದೇಶ ಅನ್ನೋ ಒಂದು ಹೊಸ ದೇಶ ಹುಟ್ಟುಕೊಳ್ಳುತ್ತೆ. ಸೊ ಇಲ್ಲೇನಾಯ್ತಂದರೆ ಭಾಳಷ್ಟು ಜನಗಳು ಏನು ಮಾಡಿದ್ರಪ್ಪ ಅಂದರೆ ಅಸ್ಸಾಮಿಗೆ ವಲಸೆ ಬಂದರು. ಇದರಿಂದ ಅಲ್ಲಿ ಏನಾಯ್ತಂದರೆ ಆ ಸ್ಟೇಟ್ನ ಜನ ಇದ್ದಾರಲ್ಲ ಅಥವಾ ಆ ರಾಜ್ಯದ ಮೂಲ ಜನರಕ್ಕಿಂತ ಜಾಸ್ತಿ ವಲಸಿಗರೇ ಹೆಚ್ಚಾಗ್ಬಿಟ್ರು. ಹಾಗಾಗಿ ಸ್ಟೇಟಿನ ಜನ ಏನಂದರೆ
ಔಟ್ ನಂಬರ್ಡ್ ಆದರು ಅವ್ರಿಗಿಂತ ಅತಿ ಕಡಿಮೆ ಆದರು ಇದು ಒಂದು ಕೂಡ ಏನಪ್ಪ ಅಂದರೆ ಒಂದು ವಾದ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ನೋಡ್ರಿ, ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ ಸ್ಟ್ರೈಕ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಏನಂದರೆ ಈ ಯಾರ್ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಬಂದಿದ್ರಲ್ಲ ಅವ್ರನ್ನ ಹೊರಗಾಕ್ರಿ ಅಂತ ಸ್ಟ್ರೈಕ್ ಜಾಸ್ತಿ ಆಯಿತು. 1979-85 ಇದು ಜಾಸ್ತಿ ಆಯಿತು. 85 ಏನು ಮಾಡಿದ್ರು ಅಂದರೆ ಅಸ್ಸಾಂ ಅಕಾರ್ಡ್ ಅಂತ ಸೈನ್ ಮಾಡಿದರು. ಯಾವಾಗ ಸೈನ್ ಮಾಡಿದ್ರಪ್ಪ ಅಂದರೆ August 1985 ಈ ಅಸ್ಸಾಂ ಅಕಾರ್ಡನ್ನು ಸೈನ್ ಮಾಡಿದರು. ಸೊ ಅದರಲ್ಲಿ ಏನು ಹೇಳಿದ್ರು ಅಂದರೆ ಒಂದು ಡೇಟ್ನ ಪ್ರಿಸ್ಕ್ರೈಬ್ ಮಾಡಿದರು, 24th March 1971 ಏನಿದೆಯಲ್ಲ ಈ ಡೇಟನ್ನ ಏನಪ್ಪ ಅಂದರೆ ಒಂದು ಫೈನಲ್ ಆಗಿ ಇಟ್ಕೊಂಡು ಅದಕ್ಕಿಂತ ಮುಂಚೆ ಯಾರು ಬಂದಿದ್ದಾರಲ್ಲ ಅವರಿಗೆಲ್ಲ ಏನು ಮಾಡಿದ್ರು ಅಂದರೆ ಇಂಡಿಯನ್ಸ್ ಅಂತ ಇಟ್ಕೊಂಡು ಅದಕ್ಕೆ ಅದಾದಮೇಲೆ ಯಾರು ಬರ್ತಾರಲ್ಲ ಅವ್ರನ್ನೇನಂತ ಫಾರಿನರ್ಸ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನ ಡಿಟೆಕ್ಟ್ ಮಾಡಿ ಡಿಟೈನ್ ಮಾಡಿ ಡಿಪೋರ್ಟ್ ಮಾಡೋದು ಏನಂತ ಫಾರಿನರ್ಸ್ ಅಂತ. ಫಸ್ಟ್ ಡಿಟೆಕ್ಟ್ ಅಂದರೆ ಗುರುತಿಸೋದು, ಆಮೇಲೆ ಅವ್ರನ್ನ ಏನು ಮಾಡೋದಂದರೆ ಬಂಧಿಸೋದು, ಅದಾದಮೇಲೆ ಡಿಪೋರ್ಟ್ ಮಾಡೋದಂದರೆ ಅವ್ರನ್ನ ಅವ್ರ ದೇಶಕ್ಕೆ ಹೊರಗಾಕೋದು, ಫಾರಿನರ್ ಆಗಿ ಹೊರಗಾಕೋದು. ಸೊ ಹಾಗಂತೇಳಿ ಅಸ್ಸಾಂ ಅಕಾರ್ಡ್ 1985 ಸೈನ್ ಮಾಡಿದ್ರಲ್ಲಿ ಇದೆ. ಇದಾದಮೇಲೆ ಏನಾಯ್ತು ಅಂದರೆ ಫಸ್ಟ್ ಇದನ್ನು ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗಂದರೆ 2014 ಇದೇನಪ್ಪ ಅಂದರೆ ಅಪ್ಡೇಷನ್ ಸ್ಟಾರ್ಟ್ ಆಯಿತು. ಯಾರು ಸೂಪರ್ವೈಸೇಷನಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ ಸುಪ್ರೀಂ ಕೋರ್ಟ್ ಅವರ ಸೂಪರ್ವೈಸೇಷನಲ್ಲಿ ಇದು ಸ್ಟಾರ್ಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನಾಯ್ತು ಅಂದರೆ NRC ಡ್ರಾಫ್ಟ್ ಬರುತ್ತೆ. ಈ ಡ್ರಾಫ್ಟಲ್ಲಿ ಏನಾಗುತ್ತಪ್ಪ ಅಂದರೆ 19.6 ಲಕ್ಷ ಜನ ಏನಿದಾರಲ್ಲ 3.3 ಕೋಟಿ ಜನ ಇದ್ದಾರೆ ಪಾಪ್ಯುಲೇಷನ್, ಅದರಲ್ಲಿ 19.6 ಲಕ್ಷ ಜನ ಏನು ಮಾಡ್ತಾರೆ ಅಂದರೆ ಹೊರಗಿಡ್ತಾರೆ, NRCಯಿಂದ ಹೊರಗಿಡ್ತಾರೆ. ಇವ್ರು ಏನಪ್ಪ ಅಂದರೆ ಇಂಡಿಯನ್ ಸಿಟಿಸನ್ಸ್ ಅಂತ ಅಲ್ಲ ಅಂತೇಳಿ ಹೊರಗಿಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತಂದರೆ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕಲ್ಲ, ಅವ್ರಿಗೆ ಒಂದು ಟೈಮ್ ಕೊಡ್ತಾರೆ, ನಿಮಗೊಂದಿಷ್ಟು ಸಮಯಾವಕಾಶ ಕೊಡ್ತೀವಿ, ನೀವು ಭಾರತದವರು ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇಟ್ರಿ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಈಗ ಡಿಬೇಟ್ ಏನಾಗಿದೆ ಅಂದರೆ ವಾಟ್ ವಾಸ್ ದ ಟ್ರಿಗರ್ ಆಫ್ ದ ಡಿಬೇಟ್ ಓವರ್ ದಿ ಸ್ಟೇಟಸ್. ಈಗ ಯಾಕೆ ಸ್ಟೇಟಸ್ ಮೇಲೆ ಡಿಬೇಟ್ ಬಂದಿದೆ ಅಥವಾ ಟ್ರಿಗರ್ ಆಗಿದೆ ಅಂದರೆ ಇಲ್ಲೇನು ಹೇಳ್ತಾರೆ ನೋಡ್ರಿ, ಗುವಾಹಟಿ ಹೈಕೋರ್ಟಲ್ಲಿ ಏನಪ್ಪ ಅಂದರೆ 2019 ಏನು ಮಾಡಿದ್ರು ಅಂದರೆ NRCನ ಒಂದು ಸಪ್ಲಿಮೆಂಟ್ರಿ ಲಿಸ್ಟ್ ಅಂತ ಮಾಡಿದರು, ಫೈನಲ್ NRC ಅಂತಲ್ಲ. ಸೊ ಈಗಿರೋ NRC ಇದೆಯಲ್ಲ ಇದು ಸಪ್ಲಿಮೆಂಟ್ರಿ ಲಿಸ್ಟು, ಇದು ಫೈನಲ್ ಅಲ್ಲ ಅಂತ ಹೇಳಿದರು. ಅದಕ್ಕೇನಪ್ಪ ಅಂದರೆ ರಿವೆರಿಫಿಕೇಷನ್ ಕೂಡ ಕೇಳಿದರು. ಯಾರು ಕೇಳಿದ್ರು ಅಂದರೆ ಮಿಸ್ಟರ್ ಶರ್ಮಾ ಅವ್ರು ಕೇಳಿದರು. ಇವ್ರು ಯಾರಂದರೆ ಸ್ಟೇಟ್ ಕೋಆರ್ಡಿನೇಟರ್ ಇರ್ತಾರೆ. ಅದಕ್ಕೆ ಸೆಪ್ಟೆಂಬರಲ್ಲಿ ಫಾರಿನ್ ಟ್ರಿಬ್ಯುನಲ್ಸ್ ಅವ್ರು ಏನು ಹೇಳಿದ್ರು ಅಂದರೆ ಈ ಡೌಟ್ಫುಲ್ ಇಮಿಗ್ರೆಂಟ್ಸ್ ಯಾರ್ಯಾರು ಇರ್ತಾರಲ್ಲ ಅವ್ರನ್ನ ಅಬ್ಸರ್ವ್ ಮಾಡೋ ಬದಲು ಅವ್ರು ಏನು ಮಾಡಿದ್ರು ಅಂದರೆ ಈಗಿರೋ NRCನ ಏನಪ್ಪ ಅಂದರೆ ಫೈನಲ್ NRC ಅಂತ ಘೋಷಣೆ ಮಾಡಿದರು. ಸೊ ನೋಡ್ರಿ, ಫಾರಿನರ್ಸ್ ಟ್ರಿಬ್ಯುನಲ್ ಇದ್ರದ ಅಧಿಕಾರ ಏನಪ್ಪ ಅಂದರೆ ಯಾರು ಡೌಟ್ಫುಲ್ ಇದ್ದಾರೆ, ಯಾರು ಎಕ್ಸ್ಟರ್ನಲ್ ಫಾರಿನರ್ಸ್ ಇದ್ದಾರೆ, ಯಾರು ವಿದೇಶದಿಂದ ಬಂದಿದ್ದಾರಲ್ಲ ಅವ್ರನ್ನ ಗುರ್ಸೋದ್ಬಿಟ್ಟು ಇವ್ರು ಏನು ಮಾಡಿಬಿಟ್ರು ಅಂದರೆ ಈಗಿರೋ NRCನ ಫೈನಲ್ ಅಂತ ಘೋಷಣೆ ಮಾಡಿಬಿಟ್ರು. ಅದಕ್ಕೆ ಏನು ಮಾಡಿದ್ರು ಅಂದರೆ ಮಿಸ್ಟರ್ ಶರ್ಮಾ ಅವರು ಮತ್ತೆ ಬರೀತಾರೆ ಏನಂದರೆ ಈ NRC ಇದೆಯಲ್ಲ ಇದನ್ನೇನಪ್ಪ ಅಂದರೆ ನೀವು ಫೈನಲ್ ಅಂತ ಕನ್ಸಿಡರ್ ಮಾಡಿಬಿಟ್ರಿ, ಇದು ಇಂಟ್ರೀಮ್ ಇದೆ, ಇದನ್ನು ರಿವೆರಿಫಿಕೇಷನ್ ಮಾಡೋಣಂತ. ಜೊತೆಗೆ ನೋಡಿರಿ, ಈ ಸಿಟಿಜನ್ಶಿಪ್ ಇದೆಯಲ್ಲ ಅದನ್ನು ಅಡ್ಜುಡಿಕೇಟ್ ಮಾಡಿರಿ ಅಂದರೆ ಮತ್ತೆ ಪುನಃ ಅದನ್ನೇನು ಮಾಡಿರಿಪ್ಪ ಅಂದರೆ ವಿವಾದಗಳ ಮೂಲಕ ಬಗೆಹರಿಸ್ಕೊಡ್ರಿ, ಯಾರ್ಯಾರಿಗೆ ಸಿಟಿಜನ್ಶಿಪ್ ಸಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ಆಮೇಲೆ ಯಾರ್ಯಾರು NRCನ ಅಪ್ಡೇಟ್ ಮಾಡ್ತಿರ್ತಾರಲ್ಲ ಅವರಿಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರಪ್ಪ ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಸ್ ಆಫ್ ಸಿಟಿಜನ್ ರಿಜಿಸ್ಟ್ರೇಷನ್ ಆ್ಯಂಡ್ ಆಮೇಲೆ ಸ್ಟೇಟ್ ಕೋಆರ್ಡಿನೇಟರ್ NRC ಇವನ್ನೆಲ್ಲ ಡಾಕ್ಯುಮೆಂಟ್ಸ್ನ ಅವ್ರ ಹತ್ರ ಕೇಳ್ತಾರೆ. ಇದಾದಮೇಲೆ ನೋಡಿರಿ, ನೆಕ್ಸ್ಟ್ ನಿಮಗೆ ಈ ಡಿಬೇಟ್ ಎಲ್ಲ ಬೇಡ, ಯಾಕಂದರೆ ಇದು ಅನ್ಇಂಪಾರ್ಟೆಂಟ್. ಡಿಬೇಟ್ಗಿಂತ ನಿಮಗೆ ಮೇನ್ ಅಂದರೆ NRC ಅಂದರೆ ಏನು ಅಂತ ಗೊತ್ತಾಗಬೇಕು. ಆಲ್ರೆಡಿ ಹೇಳಿದೆ, NRC ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂದರೆ ಯಾಕೆ ಅಸ್ಸಾಮಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಹೇಳಿದೆ. ಇದಕ್ಕೆ ನಿಮಗೆ ಏನಪ್ಪ ಅಂದರೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಈ ಡಿಬೇಟ್ ಇದೆಯಲ್ಲ ಇವತ್ತು ಈ ಡಿಬೇಟ್ ಇರುತ್ತೆ, ನೆಕ್ಸ್ಟ್ ಡಿಬೇಟ್ ಇರೋಲ್ಲ. ನೆಕ್ಸ್ಟ್ ನೋಡಿರಿ, ಈ ಸ್ಟೇಟ್ ಕೋಆರ್ಡಿನೇಟರ್ ಪ್ರಕಾರ ಯಾರು NRCಯ ಫೈನಲ್ ಅಥಾರಿಟಿ ಅಂದರೆ ರಿಜಿಸ್ಟ್ರ್ ಜನರಲ್ ಆಫ್ ಇಂಡಿಯಾ ಇದ್ದಾರಲ್ಲ, ಇವ್ರು ಏನಪ್ಪ ಅಂದರೆ ಫೈನಲ್ ಅಥಾರಿಟಿ ಟು ಪಬ್ಲಿಷ್ ದ ಫೈನಲ್ NRC ಅಂದರೆ ಇವ್ರಿಗೆ ಅಥಾರಿಟಿ ಇದೆ. ಯಾರಿಗೆ? ರಿಜಿಸ್ಟ್ರ್ ಜನರಲ್ ಆಫ್ ಇಂಡಿಯಾದವ್ರಿಗೆ ಅಥಾರಿಟಿ ಇದೆ ಏನಂದರೆ ಫೈನಲ್ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನನ್ನು ಪಬ್ಲಿಷ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸೊ ಇದ್ಬಿಟ್ಟು ಯಾರಿಗೆ ಇದು ಅಧಿಕಾರ ಇಲ್ಲ ಅಂದರೆ ಫಾರಿನ್ ಟ್ರಿಬ್ಯುನಲ್ಸ್ಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಿರಿ, 19.6 ಲಕ್ಷ ಜನಕ್ಕೆ ಏನು ರಿಜೆಕ್ಟ್ ಮಾಡಿದಾರಲ್ಲ ಅವ್ರಿಗೊಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಏನು ಕಾಲಾವಕಾಶ ಕೊಟ್ಟಿದ್ದಾರಪ್ಪ ಅಂದರೆ ಅವ್ರು ಯಾರ್ಯಾರು ಫಾರಿನ್ ಟ್ರಿಬ್ಯುನಲ್ಗೆ ಕನ್ಸರ್ನ್ ಆಗಿದ್ದಾರಲ್ಲ ಅವ್ರಿಗೆ 120 ದಿನದೊಳಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಲ್ಲ ಅವ್ನ ಡಾಕ್ಯುಮೆಂಟ್ಸ್ ಕೊಟ್ಟು ಅವರ ಅಥವಾ ಅವಳ ಸಿಟಿಜನ್ಶಿಪ್ ಅಂದರೆ ನಾಗರಿಕತೆ ಏನಿದೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ NRC ಬಗ್ಗೆ. ಇದಾದಮೇಲೆ ನಾವು ನೆಕ್ಸ್ಟ್ ಆರ್ಟಿಕಲ್ ನೋಡ್ತಿದ್ದೀವಿ, ಯಾವುದಪ್ಪ ಅಂದರೆ ಇದು ವೆರಿ ಇಂಪಾರ್ಟೆಂಟ್ ನೋಡಿರಿ, ಇಂಡಿಯಾಸ್ ವಲ್ನರೆಬಿಲಿಟಿ ಟು ಡ್ರಾಟ್ ಅಂದರೆ ಭಾರತದ ಹೀನತೆ ಯಾವುದಕ್ಕೆ ಅಂದರೆ ಡ್ರಾಟ್ ಅಂದರೆ ಬರಗಾಲಕ್ಕೆ. ಬರಗಾಲಕ್ಕೆ ಭಾರತ ಯಾವ ಥರ ಶಕ್ತಿ ಕಳ್ಕೊತಿದೆ, ಶಕ್ತಿ ಗುಂತಿದೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡಿರಿ, ಇಲ್ಲೇನಾಗಿದೆ ಅಂದರೆ
ಯುನೈಟೆಡ್ ನೇಷನ್ಸ್ ಒಂದು ರಿಪೋರ್ಟ್ನ ರಿವೀಲ್ ಮಾಡಿದೆ. ಅದರೊಳಗೆ ಏನಾಗಿ ಹೇಳಿದಾರಂದರೆ, ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದೆಯಲ್ಲ, ಇದೆಷ್ಟು ರೆಡ್ಯೂಸ್ ಆಗಿದೆಯಪ್ಪ ಅಂದರೆ, ಇಂಡ್ಯಾದಲ್ಲಿ 2%ಇಂದ 5% ಕಡಿಮೆ ಆಗಿದೆ. ಯಾವಾಗಂದರೆ 1998 2017ರಲ್ಲಿ ಅವರು ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಕೆಲವೊಂದಿಷ್ಟು ಏರಿಯಾ ಏನಪ್ಪ ಅಂದರೆ, ಕೆಲವೊಂದಿಷ್ಟು ಏರಿಯಾ ಭಾರತದಲ್ಲಿ ಏನಾಗಿದ್ದೀವಿ ಅಂದರೆ ಸಿವಿಯರ್ಲಿ ವಲ್ನರೇಬಲ್ ಇದ್ದಾವೆ. ಯಾವುದಕ್ಕೆ ವಲ್ನರೇಬಲ್ ಇದ್ದಾವೆ ಅಂದರೆ, ಡ್ರಾಟ್ಗೆ ಅಂದರೆ ಬರಗಾಲಕ್ಕೆ ವಲ್ನರೇಬಲ್ ಇದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಗ್ಲೋಬಲಿ ಇದೇ ಟೈಮಲ್ಲಿ ಡ್ರಾಟಿಂದ ಎಷ್ಟು ಲಾಸ್ ಆಗಿದೆಯಪ್ಪ ಅಂದರೆ, 124 ಬಿಲಿಯನ್ ರುಪೀಸ್ ಲಾಸ್ ಆಗಿದೆ ಅಂತ, $124 ಬಿಲಿಯನ್ ಲಾಸ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡಿದಾರಪ್ಪ ಅಂದರೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಕ್ಟ್ ಡೆಸರ್ಟಿಫಿಕೇಶನ್, ಇವರು ಏನು ಮಾಡಿದ್ರು ಅಂದರೆ ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಸೊ ನಿಮಗೆ ಕ್ವೆಶನ್ಸ್ ಕೇಳ್ಬೋದು, ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡಿದ್ರು ಅಂದರೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಕ್ಟ್ ಡೆಸರ್ಟಿಫಿಕೇಶನ್, ಇವರು ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಈ ಡ್ರಾಟ್ ಇದೆಯಲ್ಲ, ಇದೇನಪ್ಪ ಅಂದರೆ ಬರೀ ಮಾನವನ ಮೇಲೆ ಮಾತ್ರ ಎಫೆಕ್ಟ್ ಆಗಲ್ಲ, ಜೊತೆಗೆ ಏನಾಗುತ್ತಪ್ಪ ಅಂದರೆ ಎಕೋಸಿಸ್ಟಮ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಒಂದು ಎಫಿಷಿಯಂಟ್ ಪ್ಲ್ಯಾನ್ ಮಾಡಿ ಫ್ಯೂಚರ್ನ ಹೆಂಗೆ ಮಿಟಿಗೇಟ್ ಮಾಡಬೇಕು ಅಥವಾ ರೆಡ್ಯೂಸ್ ಮಾಡಬೇಕಂತ ಯೋಚನೆ ಮಾಡಬೇಕು. ಅಂದರೆ ಇವಾಗ ಏನು ಇದರಿಂದ ವಾತಾವರಣದಲ್ಲಿ ಬದಲಾವಣೆ ಆಗ್ತಿದ್ದಿಲ್ಲ, ಅದನ್ನು ಕಡಿಮೆ ಮಾಡಿ ಮುಂದೆ ನಾವು ಹೆಂಗೆ ವಾತಾವರಣನ ಸುಸ್ಥಿರ ಅಭಿವೃದ್ಧಿಪಡಿಸ್ಬೇಕಂತ ಈ ರಿಪೋರ್ಟಲ್ಲಿ ಹೇಳ್ತಾರೆ. ಜೊತೆಗೆ ನೋಡಿರಿ, ಈ ರಿಪೋರ್ಟಲ್ಲಿ ಎಷ್ಟು ಕಂಟ್ರೀಸ್ ಇದಾವೆ ಅಂದರೆ, 197 ಮೆಂಬರ್ಸ್ ಇದ್ದಾರೆ. ಜೊತೆಗೆ ಇದೇನಪ್ಪ ಅಂದರೆ, 15th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತಿದೆಯಲ್ಲ, ಅದೆಲ್ಲಿ ನಡೀತಿದೆ ಅಂದರೆ ಅಬಿಜಾನ್ ಕೋಟೆ ಐವರ್ ಇಲ್ಲಿ. ಇದು ಏನಪ್ಪ ಅಂದರೆ, 15th ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತಿದೆ, ಅಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ, ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಾರೆ. ಡ್ರಾಟ್ ಲ್ಯಾಂಡ್ ರಿಸ್ಟೋರೇಷನ್ ರಿಲೇಟೆಡ್ ಆಸ್ಪೆಕ್ಟ್ ಸಚ್ ಆಸ್ ಲ್ಯಾಂಡ್ ರೈಟ್ಸ್, ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಯೂತ್ ಎಂಪವರ್ಮೆಂಟ್ ಆರ್ ಅಮಂಗ್ ದ ಟಾಪ್ ಕನ್ಸಿಡರೇಷನ್ ಆಫ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 15. ಸೊ ಇಲ್ಲೇನೇನು ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ, ಕರೆಂಟ್ಲಿ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತಿದೆಯಲ್ಲ, ಫಸ್ಟ್ ಏನು ಡಿಸ್ಕಸ್ ಇದು ಎಲ್ಲಿ ನಡೀತಿದೆ ಅಂದರೆ, ಅಬಿದ್ ಜಾನ್ ಕೋಟೆ ಡಿ ಐವರ್ ಇಲ್ಲಿ ಇದೇನಪ್ಪ ಅಂದರೆ ನಡೀತಿದೆ. ಇವರೇನು ಡಿಸ್ಕಸ್ ಮಾಡ್ತಿದ್ರು ಅಂದರೆ, ಬರಗಾಲ ಈ ಮತ್ತು ಲ್ಯಾಂಡ್ ರಿಸ್ಟೋರೇಷನ್ ಬಗ್ಗೆ, ಅದ್ರ ರಿಲೇಟೆಡ್ ಆಸ್ಪೆಕ್ಟ್ಸ್ ಆದಂಥ ಲ್ಯಾಂಡ್ ರೈಟ್ಸ್ ಅಂದರೆ ಭೂಮಿಯ ಹಕ್ಕುಗಳು, ಲಿಂಗ ಸಾಮಾನ್ಯತೆ, ಜೊತೆಗೆ ಯೂತ್ ಎಂಪವರ್ಮೆಂಟ್ ಅಂದರೆ ಈಗರಂಥ ಯುವಕರನ್ನ ನಾವೇನು ಮಾಡೋದ್ರೆ ಇನ್ನೂ ಕೂಡ ಎಂಪವರ್ ಮಾಡೋದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಿದ್ದಾವೆ. ಜೊತೆಗೆ ನೋಡಿರಿ, ಈ 2000ರಿಂದ ಇಲ್ಲಿವರೆಗೂ ಎಷ್ಟು ಡ್ರಾಟ್ಸ್ ಜಾಸ್ತಿ ಆಗಿದ್ವು ಅಂದರೆ, 29% ಅಷ್ಟು ಡ್ರಾಟ್ಸ್ ಏನಾಗಿದ್ದಾವೆ ಅಂದರೆ ಜಾಸ್ತಿ ಆಗಿದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಜೊತೆಗೆ ಈ COP 15 ಅಂದರೆ ಏನಂತ ಹೇಳ್ತಿದ್ದಾರೆ, COP 15 ಇದೆಯಲ್ಲ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 15, ಇದು ಮೇನ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಿದೆ ಅಂದರೆ, ಡೆಸರ್ಟಿಫಿಕೇಷನ್ ಮೇಲೆ, ಲ್ಯಾಂಡ್ ಡಿಗ್ರೇಡೇಷನ್ ಮೇಲೆ ಮತ್ತು ಡ್ರಾಟ್ ಮೇಲೆ ಫೋಕಸ್ ಮಾಡ್ತಿದೆ. ಡೆಸರ್ಟಿಫಿಕೇಷನ್ ಅಂದರೆ ಈ ಮರಳು ಭೂಮಿ ಆಗುವುದಕ್ಕೆ ಏನು ಕರಿತೀವಿ ಅಂದರೆ ಡೆಸರ್ಟಿಫಿಕೇಷನ್ ಅಂತ ಕರಿತೀವಿ. ಲ್ಯಾಂಡ್ ಡಿಗ್ರೇಡೇಷನ್ ಅಂದರೆ ಭೂಮಿ ಹಾಳಾಗುವುದು, ಡ್ರಾಟ್ ಅಂದರೆ ಬರಗಾಲ ಆಗುವುದು. ಇದ್ರದ್ದು ಏನು ಥೀಮ್ ಇದೆಯಪ್ಪ ಅಂದರೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 15 ಲ್ಯಾಂಡ್ ಲೈಫ್ ಲೆಗಸಿ ಫ್ರಮ್ ಸ್ಕೇರ್ಸಿಟಿ ಟು ಪ್ರಾಸ್ಪರಿಟಿ. ಸೊ ನೋಡಿರಿ, ಕಾನ್ಫರೆನ್ಸ್ ಆಫ್ ಪಾರ್ಟಿ 15 ಏನು ಥೀಮ್ ಇದೆ ಅಂತ ಕೇಳಿದರೆ, ಲ್ಯಾಂಡ್ ಲೈಫ್ ಲೆಗಸಿ ಫ್ರಮ್ ಸ್ಕೇರ್ಸಿಟಿ ಟು ಪ್ರಾಸ್ಪರಿಟಿ ಅಂದರೆ, ಲ್ಯಾಂಡ್ ಅಂದರೆ ಭೂಮಿ, ಜೀವನ ಮತ್ತು ಲೆಗಸಿ, ಮುಂದಿರುವಂಥ ಲೆಗಸಿ, ಫ್ರಮ್ ಸ್ಕೇರ್ಸಿಟಿ ಏನೂ ಇಲ್ಲದೇ ನಾವೇನು ಮಾಡೋದಂದರೆ ಪ್ರಾಸ್ಪರಿಟಿ ಅಭಿವೃದ್ಧಿ ಹೊಂದೋದಂತ ಹೇಳಿದ್ದಾರೆ. ಜೊತೆಗೆ ನೋಡಿರಿ, ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಸೆಕ್ಟರ್ ಮೆಂಬರ್ಸ್ ಕೂಡ ಇದ್ದಾರೆ, ಸಿವಿಲ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಇವರೆಲ್ಲ ಕೂಡ ಏನಪ್ಪ ಅಂದರೆ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನೆಕ್ಸ್ಟ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ಕೇಳ್ತಿದ್ದಾರೆ. ಸೊ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ವರ್ಲ್ಡ್ ಬ್ಯಾಂಕ್ ಅವರು ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಏನಪ್ಪ ಅಂದರೆ, 216 ಮಿಲಿಯನ್ ಪೀಪಲ್ ಇದ್ದಾರಲ್ಲ, ಇವರೇನಪ್ಪ ಅಂದರೆ 2050ರೊಳಗೆ ಮೈಗ್ರೇಟ್ ಆಗ್ತಾರೆ, ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗ್ತಾರೆ. ಯಾವುದಕ್ಕೋಸ್ಕರ ವಲಸೆ ಹೋಗ್ತಾರಪ್ಪ ಅಂದರೆ, ಈ ಬರಗಾಲದ ಸಂಬಂಧದಿಂದನೇ ಅವರು ವಲಸೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಬರಗಾಲದ ಜೊತೆ ಜೊತೆಗೆ ಮತ್ತೆ ಯಾವ ಫ್ಯಾಕ್ಟ್ರಿ ಇದಕ್ಕೆ ಆ್ಯಡ್ ಆಗ್ತಾವಪ್ಪ ಅಂದರೆ, ನೀರು ಸಿಗದೇ ಇರೋದು, ಆಮೇಲೆ ಈ ಏನಪ್ಪ ಅಂದರೆ ಫಲವತ್ತತೆ ಕಮ್ಮಿ ಆಗೋದು, ಭೂಮಿ ಫಲವತ್ತತೆ ಕಮ್ಮಿ ಆಗೋದು ಅಥವಾ ಬೆಳೆ ಕಡಿಮೆ ಆಗೋದು, ಇಳುವರಿ ಕಮ್ಮಿ ಬರುವುದು, ಜೊತೆಗೆ ಏನಪ್ಪ ಅಂದರೆ ಸಮುದ್ರದ ಲೆವೆಲ್ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗೋದು, ಜೊತೆಗೆ ಏನಂದರೆ ಈ ಜನಸಂಖ್ಯೆ ಹೆಚ್ಚಳದಿಂದ ಕೂಡ ಏನಪ್ಪ ಅಂದರೆ 216 ಮಿಲಿಯನ್ ಜನರು ಏನು ಮಾಡ್ತಾರೆ ಅಂದರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಸೊ ಇಲ್ಲಿ ಮೈಗ್ರೇಷನ್ ಅಂದರೆ ಏನಪ್ಪ ಅಂದರೆ ವಲಸೆ ಹೋಗ್ತಾರೆ. ಎಷ್ಟು ಜನ ಹೋಗ್ತಂದರೆ 216 ಮಿಲಿಯನ್ ಪೀಪಲ್. ಸೊ ನೆಕ್ಸ್ಟ್ ನೋಡಿರಿ, ಇದರೊಳಗೆ ವೆದರ್, ಕ್ಲೈಮೇಟ್ ಮತ್ತು ವಾಟರ್ ಇಂದ ಎಷ್ಟು ಜನ ಅಲ್ಲ ಇವೆಲ್ಲ ಕೂಡಿ ಎಷ್ಟಕ್ಕೆ ಡಿಸಾಸ್ಟರ್ ಕಾರಣ ಆಗ್ತವೆ ಅಂದರೆ, 50% ಡಿಸಾಸ್ಟರ್ ಕಾರಣ ಆಗ್ತವೆ. ಈಗ 100 ಡಿಸಾಸ್ಟರ್ ಆದವು ಅಂದರೆ 100
ಇಂಥ ಕೆಟ್ಟ ಇವೆಂಟ್ ಆದರೆ ಅದರೊಳಗೆ ವೆದರ್, ಕ್ಲೈಮೇಟ್ ಮತ್ತು ವಾಟ್ರಿಂದನೇ ವಾಟರ್ ಹಜಾರ್ಡ್ಸ್ನಿಂದ ಎಷ್ಟು ಬರ್ತಾವಂದರೆ 50% ಬರ್ತವೆ. ಜೊತೆಗೆ ನೋಡ್ರಿ 45% ಏನು ಸಾವಾಗಿದ್ವಲ್ಲ 1971-70 ಅವೆಲ್ಲ ಯಾವುದರಿಂದ ಆಗಿದ್ದಾವಪ್ಪ ಅಂದರೆ ವೆದರ್, ಕ್ಲೈಮೇಟ್ ಮತ್ತು ವಾಟರ್ ಹಜಾರ್ಡ್ಸ್ ಅಂದರೆ ನೀರಿನ ಕಲುಷಿತದಿಂದನೇ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ದಾರೆ ಅಂದರೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಇದ್ರ ಬಗ್ಗೆ ಹೇಳಿದ್ದಾವೆ. ಜೊತೆಗೆ ನೋಡ್ರಿ 9 ಸಾವಾಗ್ತಿದ್ದಾವಲ್ಲ ಅವು ಡೆವಲಪಿಂಗ್ ಕಂಟ್ರೀಸಲ್ಲಿ, ಅವು ಕೂಡ ಏನಪ್ಪ ಅಂದರೆ ಇದರಿಂದನೇ ಆಗ್ತಿದ್ದಾವೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಇನ್ನೂ ಏನು ಹೇಳ್ತಿದ್ದಾರೆ ಅಂದರೆ 22-23 ಕಂಟ್ರೀಸ್ ಇದ್ದಾವಲ್ಲ ಅವೇನಾಗಿ ಇದ್ದಾವೆ ಅಂದರೆ ಡ್ರಾಟ್ ಎಮರ್ಜೆನ್ಸಿನ ಫೇಸ್ ಮಾಡ್ತಿದ್ದಾವೆ, ಅಂದರೆ ಬರಗಾಲ ತುರ್ತು ಪರಿಸ್ಥಿತಿನ ಅವು ಫೇಸ್ ಮಾಡ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಅವು ಯಾವ್ಯಾವ ದೇಶಪ್ಪ ಅಂದರೆ, ಸೊ ನೋಡ್ರಿ, ಅಫ್ಘಾನಿಸ್ತಾನ, ಅಂಗೋಲಾ, ಬ್ರೆಜಿಲ್, ಬರ್ಕಿನಿಯಾ ಫ್ಯಾಸೋ, ಚಿಲ್ಲಿ, ಇಥೋಪಿಯಾ, ಇರಾಕ್, ಇರಾನ್, ಕಜಗಿಸ್ತಾನ್, ಕೀನಿಯಾ, ಲಿಸ್ತೋ, ಮಾಲಿ, ಮಾಚುರಿನಿಯಾ, ಮಡ್ಗಾಸ್ಕರ್, ಮಲಾವಿ, ಮೊಜಾಂಬೆ, ನೈಜೀರ್, ಸೊಮಾಲಿಯಾ, ಸೌತ್ ಸುಡಾನ್, ಸಿರಿಯಾ, ಪಾಕಿಸ್ತಾನ್, ದ ಯು ಎಸ್, ದ ಜಾಂಬಿಯಾ ಆ್ಯಂಡ್ ದ ಜಾಂಬಿಯಾ. ಇವೆಲ್ಲ ದೇಶಗಳು ಏನಪ್ಪ ಅಂದರೆ ಬರಗಾಲದ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ಕ್ಲೈಮೇಟ್ ಚೇಂಜ್ ಒಂದರಿಂದ ಏನಪ್ಪ ಅಂದರೆ 129 ದೇಶದಲ್ಲಿ ಏನಾಗ್ತಿದೆ ಅಂದರೆ ಈ ಬರಗಾಲ ಜಾಸ್ತಿ ಆಗುವಂಥ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ. ಮುಂಬರುವ ದಶಮಾನಗಳಲ್ಲಿ ಅಥವಾ ಮುಂಬರುವ ದಶಕಗಳಲ್ಲಿ ಏನಂದರೆ 129 ದೇಶಗಳಲ್ಲಿ ಈ ಕ್ಲೈಮೇಟ್ ಚೇಂಜಿಂದನೇ ಮಾತ್ರ ಏನಪ್ಪ ಅಂದರೆ ಬರಗಾಲ ಹೆಚ್ಚಾಗುವಂಥ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ 2019 ಎಷ್ಟು ಜನ ಈ ಬರಗಾಲಕ್ಕೆ ಅಥವಾ ಬರಗಾಲಕ್ಕೆ ತುತ್ತಾಗಿದ್ದಾರೆ ಅಂದರೆ 50 crore ಜನ, ಮೋರ್ ದ್ಯಾನ್ ಅ ಮಿಲಿಯನ್ ಪೀಪಲ್, ಮೋರ್ ದ್ಯಾನ್ ಅ ಬಿಲಿಯನ್ ಅಂದರೆ 100 crore ಜನ ಏನಪ್ಪ ಅಂದರೆ ಇದಕ್ಕೆ ತುತ್ತಾಗಿದ್ದಾರೆ. ಇದೇನಪ್ಪ ಅಂದರೆ ಸೆಕೆಂಡ್ ವರ್ಸ್ಟ್ ಡಿಸಾಸ್ಟರ್ ಅಂದರೆ ಪ್ರಕೃತಿಯ ವಿಕೋಪದಲ್ಲಿ ಇದೇನಪ್ಪ ಅಂದರೆ ಸೆಕೆಂಡ್ ಇದೆ. ಫಸ್ಟ್ ಯಾವುದಿದೆ ಅಂದರೆ ಫ್ಲಡ್ಡಿಂಗ್ ಅಂದರೆ ಪ್ರವಾಹ ಇದೆ, ಅದರೊಳಗೆ ಸೆಕೆಂಡ್ ಬರೋದು ಯಾವುದು ಅಂದರೆ ಬರಗಾಲ. ಸೊ ನೋಡ್ರಿ, ಪ್ರಕೃತಿಯ ವಿಕೋಪದಲ್ಲಿ ಫಸ್ಟ್ ಯಾವುದು ಬರುತ್ತಪ್ಪ ಅಂದರೆ ನಿಮಗೆ ಪ್ರವಾಹ ಬರುತ್ತೆ, ಸೆಕೆಂಡ್ ಯಾವುದು ಬರುತ್ತೆ ಅಂದರೆ ಬರಗಾಲ ಬರುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಆಫ್ರಿಕಾ ಇದೆಯಲ್ಲ, ಇದು ವರ್ಸ್ಟ್ ಹಿಟ್ ಆಗಿದೆ, ಇದರಲ್ಲಿ ವರ್ಸ್ಟ್ ಪರಿಸ್ಥಿತಿ ಇದೆ. 134 ದೇಶಗಳೇನಪ್ಪ ಅಂದರೆ ಡ್ರಾಟ್ ಫೇಸ್ನ ಮಾಡ್ತಿದ್ವಿ ಅಂದರೆ ಬರಗಾಲನ ಫೇಸ್ ಮಾಡ್ತಿದ್ವಿ. ಅದರೊಳಗೆ 70 ದೇಶಗಳು ಎಲ್ಲಿದ್ದಾವೆ ಅಂದರೆ ಈಸ್ಟ್ ಆಫ್ರಿಕಾದಲ್ಲೇ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 55 million ಪೀಪಲ್ ಇಲ್ಲ ಇದಾರಲ್ಲ, ಅವರೇನಪ್ಪ ಅಂದರೆ ಪ್ರತಿ ವರ್ಷ ಈ ಬರಗಾಲದಿಂದನೇ ಏನಾಗ್ತಿದ್ದಾರೆ ಅಂದರೆ ಮೋಸ್ಟ್ ಸೀರಿಯಸ್ ಹಜಾರ್ಡಸ್ಗೆ ಎಕ್ಸ್ಪೋಸ್ ಆಗ್ತಿದ್ದಾರೆ. ಅಂದರೆ ಅವ್ರಿಗೇನಾಗ್ತಿದೆ ಅಂದರೆ ಪರಿಸ್ಥಿತಿ ತುಂಬ ಗಂಭೀರವಾಗ್ತಿದೆ. ಪ್ರತಿ ವರ್ಷ 55 million ಜನ ಅಂದರೆ ಎಷ್ಟಾಯ್ತಂದರೆ 5.5 crore ಜನ ಏನಪ್ಪ ಅಂದರೆ ಬರಗಾಲದಿಂದ ಅವರ ಜೀವನ ಏನಾಗ್ತಿದೆ ಅಂದರೆ ತುಂಬ ಅವರ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗ್ತಿದೆ. ಯಾಕಂದರೆ ಅವರಿಗೆ ಲೈಫ್ ಸ್ಟಾಕ್ ಇಲ್ಲ, ಅಂದರೆ ಯಾವುದೇ ಪ್ರಾಣಿ ಇರಂಗಿಲ್ಲ, ಜೊತೆಗೆ ಏನಂದರೆ ಕ್ರಾಪ್ಸ್ ಏನಾಗ್ತಿದೆ ಅಂದರೆ ಕಮ್ಮಿ ಆಗ್ತಿದೆ. ಹಾಗಾಗಿ ಅವರ ಜೀವನ ಪರಿಸ್ಥಿತಿ ಏನಾಗ್ತಿದೆ ಅಂದರೆ ತುಂಬ ಗಂಭೀರವಾಗ್ತಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಅದೇ ಥರನಾಗಿ ಇದೇನು ಇಂಪ್ಯಾಕ್ಟ್ ಇದೆಯಲ್ಲ, ಇದೇನಪ್ಪ ಅಂದರೆ ಯೂನಿಫಾರ್ಮ್ ಇಲ್ಲ, ಇದು ಜೆಂಡರ್ ವೇರಿಯೇಷನ್ ಆಗ್ತಿದೆ ಅಂತ ಕೂಡ ಹೇಳ್ತಾರೆ. ಜೆಂಡರ್ ವೇರಿಯೇಷನಲ್ಲಿ ಇದು ಜಾಸ್ತಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಇದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಯಾರಿಗಪ್ಪ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಒಳಗಿರುವಂಥ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಇದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರದ್ದೇನಾಗುತ್ತೆ ಅಂದರೆ ಎಜುಕೇಷನ್ ಲೆವೆಲ್ ಕಮ್ಮಿ ಆಗುತ್ತೆ, ಅಂದರೆ ಶಿಕ್ಷಣ ಕಮ್ಮಿ ಆಗುತ್ತೆ, ನ್ಯೂಟ್ರಿಷನ್ ಪೋಷಕಾಂಶಗಳು ಕಮ್ಮಿ ಆಗುತ್ತೆ, ಆಮೇಲೆ ಅವರ ಹೆಲ್ತ್ ಕೂಡ ಕಮ್ಮಿ ಆಗುತ್ತೆ, ಸ್ಯಾನಿಟೇಷನ್ ಅಂದರೆ ನೈರ್ಮಲ್ಯತೆ ಕೂಡ ಕಮ್ಮಿ ಆಗುತ್ತೆ, ಸೇಫ್ಟಿ ಕೂಡ ಕಮ್ಮಿ ಆಗುತ್ತೆ. ಯಾವುದರಿಂದ ಅಂದರೆ ಬರಗಾಲದಿಂದ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಈ ವಾಟರ್ ಕಲೆಕ್ಷನ್ ಅಂದರೆ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳುವಂಥ ಬರ್ಡನ್ ಜಾಸ್ತಿ ಯಾರಿಗೆ ಬೀಳುತ್ತಪ್ಪ ಅಂದರೆ 72% ಮಹಿಳೆಯರಿಗೆ ಬೀಳುತ್ತೆ, 9% ಯಾರಿಗೆ ಬೀಳುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಬೀಳುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ 40% ಅವರು ಕ್ಯಾಲರಿ ಇಂಟೇಕ್ ಇದೆಯಲ್ಲ, ಅದನ್ನೇನು ಮಾಡ್ತಾರೆ ಅಂದರೆ ಬರೀ ನೀರನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಅಥವಾ ನೀರನ್ನು ಸಂಗ್ರಹಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಖರ್ಚು ಮಾಡ್ತಾರೆ. ಒಬ್ಬ ಮನುಷ್ಯ ಒಂದು ಊಟ ಮಾಡಿದರೆ ಅಥವಾ ಒಬ್ಬ ಹೆಣ್ಮಕ್ಳು ಒಂದು ಊಟ ಮಾಡಿದರೆ 40% ಅಕ್ಕಿ ಕ್ಯಾಲರೀಸ್ ಏನಿದೆಯಲ್ಲ ಬರ್ನಿಂಗ್ ಅಥವಾ ಇಂಟೇಕ್, ಅದನ್ನೇನು ಮಾಡ್ತಾರೆ ಅಂದರೆ ಬರೀ ಕುಡಿಯೋ ನೀರು ಸಂಗ್ರಹಿಸೋಕ್ಕೋಸ್ಕರ ಖರ್ಚು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ 2022ರಲ್ಲಿ 230 crore ಪೀಪಲ್ ಏನಪ್ಪ ಅಂದರೆ ಈ ನೀರಿನ ಸ್ಟ್ರೆಸ್ನಿಂದ ಫೇಸ್ ಮಾಡ್ತಿದ್ದಾರೆ, ಅಂದರೆ ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ, 160 million ಚಿಲ್ಡ್ರನ್ಸ್ ಇದಾರಲ್ಲ, ಅವ್ರಿಗೇನಪ್ಪ ಅಂದರೆ ಈ ಬರಗಾಲದಿಂದ ಏನರೆ ಸಿವಿಯರ್ ಆಗ್ತಿದೆ, ಅವ್ರ ಜೀವನ ತುಂಬ ಪರಿಸ್ಥಿತಿ ತುಂಬ ಗಂಭೀರವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ
ಇದೇನಂದರೆ ಬರೀ ಹ್ಯೂಮನ್ ಆಯಿತು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ಲಿ ಏನಾಗ್ತಿದೆ ಅಂದರೆ, ಏನು ಹೇಳ್ತಾರೆ ನೋಡ್ರಿ ರಿಪೋರ್ಟ್ ಪ್ರಕಾರ, ಗ್ಲೋಬಲ್ ವಾರ್ಮಿಂಗ್ ಇದೆಯಲ್ಲ, ಇದೇನಪ್ಪ ಅಂದರೆ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗುತ್ತೆ ಯಾವತ್ತಿಗೆ ಅಂದರೆ 2100ನೇ ಇಸ್ವಿಗೆ. ಇವಾಗ ಯಾವ ಇಸ್ವಿ ಅಪ್ಪ ಅಂದರೆ ಇದು 2022ನೇ ಇಸ್ವಿ ಅಲ್ಲ, ಇದಾದಮೇಲೆ 2100ನೇ ಇಸ್ವಿ ಅಂದರೆ ಇಲ್ಲಿಂದ 78 ವರ್ಷಕ್ಕೆ ಈ ಒಂದು ಶತಮಾನ ಬರೋದಕ್ಕೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗುತ್ತೆ ಅಂದರೆ 3 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಗ್ಲೋಬಲ್ ಎವರೇಜ್ ಜಾಸ್ತಿ ಆಗುತ್ತೆ, ಡೇ ಬೈ ಡೇ ಎವರೇಜ್ ಅಲ್ಲ, ಗ್ಲೋಬಲ್ ಎವರೇಜ್ 3 ಡಿಗ್ರಿ ಜಾಸ್ತಿ ಆಗುತ್ತೆ. ಈಗ ನಮಗೆ 1.5 ಡಿಗ್ರಿ 2 ಡಿಗ್ರಿ ರೈಸ್ ಆಗಿದ್ದಕ್ಕೆ ನಾವೇನಪ್ಪ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ನ ಅನುಭವಿಸ್ತಿದ್ವಿ. 3 ಡಿಗ್ರಿ ಜಾಸ್ತಿ ಆದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿರಿ. ಜೊತೆಗೆ ನೋಡಿರಿ, ಇವ್ರೇನು ಹೇಳ್ತಿದ್ದಾರೆ ಅಂದರೆ, ಈ ಮೆಡಿಟೇರಿಯನ್ ಮತ್ತು ಅಟ್ಲಾಂಟಿಕ್ ರೀಜನ್ಸ್ ಯುರೋಪಲ್ಲಿ ಇದೆಯಲ್ಲ, ಅದರಲ್ಲಿ ಏನಪ್ಪ ಅಂದರೆ ಈ ಡ್ರಾಟ್ ಲಾಸಸ್ ಏನಪ್ಪ ಅಂದರೆ ಬರಗಾಲದಿಂದ ತುಂಬ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇವರೊಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವುದಪ್ಪ ಅಂದರೆ, 2019-20ರಲ್ಲಿ ಆದಂಥ ಆಸ್ಟ್ರೇಲಿಯಾ ಮೆಗಾ ಡ್ರಾಟ್, ಅಂದರೆ ಆಸ್ಟ್ರೇಲಿಯಾದಲ್ಲಿ ಏನು ದೊಡ್ಡ ಬರಗಾಲ ಬಿದ್ದಿತ್ತಲ್ಲ, ಅದರಿಂದ ಏನಾಯ್ತಪ್ಪ ಅಂದರೆ ದೊಡ್ಡ ಏನಂದರೆ ಕಾಡಿಗೆ ಚತ್ಕೊಂಬಿಟ್ಟು, ಕಾಡಿಗೆ ಬೆಂಕಿ ಬಿತ್ತು. ಅಲ್ಲಿ ಏನಾಯ್ತಂದರೆ ಅಲ್ಲಿರುವಂಥ ಎಲ್ಲ ಜೀವಿಗಳು ಹಾಳಾಯಿತು. ಸೊ ನೋಡಿರಿ, ನೀವು 2019 ಮತ್ತು 2020ರಲ್ಲಿ ಟಿ ವಿಲಿ ನೋಡಿರ್ತೀರ, ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಏನಪ್ಪ ಅಂದರೆ ಸಡನ್ನಾಗಿ ಏನಾಗುತ್ತೆ ಅಂದರೆ ಕಾಡಿನ ಬೆಂಕಿ ಕಾಣ್ಕೊಳ್ಳುತ್ತೆ, ಮತ್ತು ಆ ಬೆಂಕಿ ಏನಿದೆ ಅಂದರೆ ಸಂಪೂರ್ಣ ಕಾಡನ್ನು ನಾಶ ಮಾಡಿಬಿಡುತ್ತೆ. ಈಗೇನಾಗುತ್ತೆ ಅಂದರೆ ಮಳೆಗಾಲ ಕರೆಕ್ಟಾಗಿ ಆಯಿತು ಅಂದರೆ ಗಿಡಗಳು ಮತ್ತೆ ಏನಂದರೆ ಚಿಗಿತಾವೆ, ಹಸಿರಿರ್ತವೆ, ಹಾಗಾಗಿ ಬೆಂಕಿ ಹಬ್ಬಲ್ಲ. ಪೂರ್ತಿ ಬರಗಾಲನೇ ಇದ್ದರೆ ಮಳೆ ಗಿಡಗಳೇನಾಗ್ತಾವಪ್ಪ ಅಂದರೆ ಒಣಗಿ ಹೋಗ್ಬಿಡ್ತಾವೆ, ಹಾಗಾಗಿ ಕಾಡಿಗೆ ಚಪ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೋಡಿರಿ, ಇವ್ರು ಹೇಳ್ತಾರೆ ಏನಂದರೆ ಅಲ್ಲಿ ಎಷ್ಟು ಜನರು ತೀರ್ಕೊಂಡ್ರು ಅಥವಾ ಎಷ್ಟು ಪ್ರಾಣಿಗಳು ಹೋದವು ಅಂದರೆ 3 ಬಿಲಿಯನ್ ಅಂದರೆ 300 ಕೋಟಿ ಏನು ಪ್ರಾಣಿಗಳಿದಾವಲ್ಲ ಅವು ಸತ್ವ ಅಥವಾ ಅವನ್ನೇನು ಮಾಡಿದ್ರು ಅಂದರೆ ಡಿಸ್ಪ್ಲೇಸ್ ಮಾಡಿದರು, ಬೇರೆ ಕಡೆ ಮಾಡಿದರು ಅಂತ, ಬೇರೆ ಕಡೆ ಹಾಕಿದರು ಅಂತ ಹೇಳ್ತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿರುವಂಥ 84% ಟೆರಿಟೋರಿಯಲ್ ಎಕೋಸಿಸ್ಟಮ್ ಇದೆಯಲ್ಲ, ಇದೇನಾಯ್ತಪ್ಪ ಅಂದರೆ ಚೇಂಜ್ ಆಯಿತು. ಯಾವುದಕ್ಕೋಸ್ಕರ ಅಂದರೆ ಈ ಕಾಡಿನ ಬೆಂಕಿ ಬಿದ್ದಿದ್ದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನಿಂದ ಒಂದು ರಿಪೋರ್ಟ್ ಬಂದಿದೆ, ಅವ್ರೇನು ಹೇಳ್ತಿದ್ದಾರೆ ಅಂದರೆ ಈ ಗಿಡಗಳಿದಾವಲ್ಲ ಬರಗಾಲದಿಂದ ಎಫೆಕ್ಟ್ ಆಗಿದ್ದು ಅವು ಏನಾಗಿದ್ದಾವೆ ಅಂದರೆ ಕಳೆದ 40 ವರ್ಷಗಳಲ್ಲಿ ಡಬಲ್ ಆಗಿದ್ದಾವೆ. ಸೊ ನೋಡಿರಿ, ಬರಗಾಲದಿಂದ ಏನು ಗಿಡಗಳಿಗೆ ಎಫೆಕ್ಟ್ ಆಗ್ತಿದೆಯಲ್ಲ ಅದು ಕಳೆದ 40 ವರ್ಷಗಳಲ್ಲಿ ಡಬಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರತಿ ವರ್ಷ ಏನಪ್ಪ ಅಂದರೆ 12 ಮಿಲಿಯನ್ ಎಕ್ಟೇರ್ ಲ್ಯಾಂಡ್ ಇದೆಯಲ್ಲ ಇದು ಕಮ್ಮಿ ಆಗ್ತಾ ಬರ್ತಿದೆ, ಅಂದರೆ ಇದೇನಾಗ್ತಿದೆ ಅಂದರೆ ಮರುಭೂಮಿಯಾಗಿ ಕನ್ವರ್ಟ್ ಆಗ್ತಿದೆ. ಸೊ ನೋಡಿರಿ, 12 ಮಿಲಿಯನ್ ಅಂದರೆ 1.2 ಕ್ರೋರ್ ಭೂಮಿ ಏನಿದೆ ಅಂದರೆ 2 ಕ್ರೋರ್ ಹೆಕ್ಟೇರ್ ಭೂಮಿ ಏನಾಗ್ತಿದೆ ಅಂದರೆ ಪ್ರತಿ ಭೂಮಿ ಪ್ರತಿ ವರ್ಷ ಮರುಭೂಮಿಯಾಗಿ ಕನ್ವರ್ಟ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಈ ರಿಪೋರ್ಟ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಏನು ಮಾಡೋಣ ಅಂದರೆ ನಾಳಿನ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.